डॉक्टर राम मनोहर लोहिया अवर 113ನೇ ಜನ್ಮ ದಿನಾಚರಣೆ ಅನನ್ಯ ಸ್ವಾತಂತ್ರ್ಯ ಹೋರಾಟಗಾರ ಅಗಾಧ ಮಾನವ ಪ್ರೇಮಿ ಮತ್ತು ಹೊಸ ಸಂಸ್ಕೃತಿಯ ಭಕ್ತರ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾ ಅವರ 113ನೇ ಜನ್ಮದಿನಾಚರಣೆ ಮತ್ತು ಹಿಂದಿ ಮೂಲ ಮೌನ್ಯ ಪ್ರೇಮಚಂದ್ರರ ನಾಟಕವನ್ನು ಕನ್ನಡಕ್ಕೆ ಅನುವಾದ ಹಸನ್ ನಹೀಂ ಸುರ್ಕೋಡ್ ಅವರು ಕರ್ಬಲ ನಾಟಕದ ಪುಸ್ತಕದ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ನಡೆದ ಕಾರ್ಯಕ್ರಮ ಲೋಹಿಯಾ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜನ್ಮದಿನಾಚರಣೆಯನ್ನು ಮಾಡಲಾಯಿತು. ನಂತರ ಹಸನ್ ನಹೀಂ ಸುರ್ಕೋಡ್ ಅವರ ಕರ್ಬಲ ನಾಟಕದ ಪುಸ್ತಕವನ್ನ ಬಿಡುಗಡೆಗೊಳಿಸಿದ ಗಣ್ಯರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಲೋಹಿಯಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಎಎಸ್ ಲಾಲ್ಸಂಗಿ ಅವರು ಮಾತನಾಡಿ, ಲೋಹಿಯಾ ಅವರು ಸಮಾಜದ ಕನಸನ್ನ ಕಂಡಿದ್ರು. ಅದರ ನಿರ್ಮಾಣದಲ್ಲಿ ಲೋಹಿಯಾರವರ ಕೊಡುಗೆ ಅಪಾರವಾಗಿದ್ದು ಅವರನ್ನ ನಾವೆಲ್ಲರೂ ಅನುಸರಿಸಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಂಡಾಯ ಸಾಹಿತಿಗಳಾದ ಪ್ರೊಫೆಸರ್ ಅಲ್ಲಮಪ್ರಭು ಬೆಟ್ಟದೂರು, ಸಂತೋಷ್ ವಾಲಿ, ಡಾಕ್ಟರ್ ಎಬಿ ವಗ್ಗರ್, ಎಂಬಿ ಪಾಟೀಲ್, ಡಾಕ್ಟರ್ ಪತ್ರಪ್ಪ ಸಿಂಗಾರಗುಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಸ್ತುತದಲ್ಲಿ ಬಹಳಷ್ಟು ನಮಗೆ ಏನು ಕಾಣಿಸ್ತಾ ಇದೆ, ಇವತ್ತಿನ ದಿವಸದಲ್ಲಿ ಸಮಾಜದ ನಿರ್ಮಾಣವಾಗಬೇಕಾಗಿರುವಂತ ಲೋಹಿಯಾರವರನ್ನ ಎಲ್ಲರೂ ಅನುಸರಿಸಬೇಕಾಗಿರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಮಾಜದ ಕನಸನ್ನು ಹೊಂದಿರುವಂತಹ ಲೋಹಿಯಾರವರು ಹಾಗೂ ಈ ಭಾರತೀಯ ಸಮಾಜದ ಹೆಸರು ಒಂದು ಪಾಯಿಂಟ್ ಸಡನ್ ಆಗಿ ಶಾಕ್ ಆಯ್ತು. ವಿಚಾರದ ಕುರಿತು ಅದು ಫಸ್ಟ್ ಅಫೆಕ್ಟ್ ಆಗಿರೋ ಉತ್ತರ ಕರ್ನಾಟಕ ಕಾಲೇಜಿನ ಹೆಸರು ಅದು ಅವಾಗ ನಾವು ಅನುಭವಿಸುವ ನೋವುಗಳು ಎಲ್ಲ ಅಲ್ಲಿ ಅಧಿಕಾರ ಮಾಡಿರೋರಿಗೆ ಅದೆಲ್ಲ ಅನುಭವಿಸಿದ್ವಿ. ಅದ ಅನುಭವಗಳು ಅದರ ಜೊತೆಗೆ ಹಲವಾರು ವಿದ್ಯಮಾನಗಳು ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇದ್ದಾವೆ. ಇಂತಹ ಸ್ಥಿತಿಯಲ್ಲಿ ಲೋಹಿಯಾರವರ ಮಾತುಗಳು ಎಲ್ಲರಿಗೂ ಎದುರಾಗ್ತಾ ಇರ್ತವೆ. ಈ ದೇಶದಲ್ಲಿ ಸಮಾಜದ ಕನಸನ್ನು ನಾವೆಲ್ಲರಿಗೂ ಕಟ್ಟಾಗಿ ಸಮಾಜವನ್ನು ನಿರ್ಮಿಸಲು ಹೇಳ್ತಾರೆ.